ಚಿಕ್ಕ ವಯಸ್ಸಿನಲ್ಲಿ ಈ ಥರ ಆಗಬಾರ್ದಾಗಿತ್ತು. ಮುಂದಿನ ಏನು ಭಾಳ ಚೆನ್ನಾಗಿರಲಿ, ಅವ್ರ ಮನೆಯಲ್ಲಿ ಎಲ್ಲರೂ ಈ ದುಃಖ ಬರ್ಸೋಂಥ ಶಕ್ತಿಯ ದೇವ್ರು ಕೊಡಲಿ ಅಂತ ಬೇಡ್ಕೊತೀವಿ. ನೆಚ್ಚಿಗೆ ಏನು ಮಾತಾಡೋಕ್ಕಾಗಲ್ಲ, ನಮ್ಮದನ್ನು ಹುಡುಗರು ಇವರೆಲ್ಲ, ಅದು ಚೆನ್ನಾಗಿರಲಿ ಅಷ್ಟೇ. ಒಂದೇನೆಂದರೆ ಕಲಾವಿದನಿಗೆ ಯಾವತ್ತೂ ಸುಖ ಇಲ್ಲ, ಆದರೆ ಕಲಾವಿದನ ಸಂಸಾರ ಆದರೂ ಸುಖವಾಗಿರಲಿ ಅಂದರೆ ದೇವರು ಅದನ್ನು ಕಿತ್ಕೊಂಡ್ಬಿಟ್ಟ. ಇನ್ನೊಂದು ಕಲಾವಿದನಿಗೆ ಅರ್ಥ ಮಾಡ್ಕೊಳ್ಳೋ ಅಂತ ಹೆಂಡತಿ ಸಿಗೋದು ಭಾರಿ ಕಷ್ಟ. ಆದರೆ ವಿಜಯ್ ಅವರಿಗೆ ಅದು ಸಿಕ್ಕಿತ್ತು, ಆದರೆ ಕೊನೆಗೆ ಹೋಗಲಿಲ್ಲ. ನಮ್ಮ ಚಿನ್ನೇಗೌಡರು ದೇವರಂಥ ಮನುಷ್ಯರು, ಪಾಪ ಸುಮಾರು ಒಂದು 40 ವರ್ಷದಿಂದ ಎಲ್ಲಾದರೂ ನಮಸ್ಕಾರ ಸರ್ ಅಂದರೆ ನಮಸ್ಕಾರ ಪಾಂಡ್ರಾಗ ಅಂತಿದ್ರು. ಅಟ್ಲೀಸ್ಟ್ ಅವ್ರದ್ದಾದ್ರೂ ಒಂದು ಪುಣ್ಯ ಆದರೂ ಸ್ಪಂದನ ಅವರಿಗೆ ಕಾಪಾಡಲಿಲ್ಲ. ವಿಧಿ ಆಟದ ಮುಂದೆ ನಾವು ಏನೂ ಮಾಡೋಕ್ಕಾಗಲ್ಲ. ಸ್ಪಂದನ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದೇವರು ದುಃಖ ತಡ್ಕೊಳ್ಳಿ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ.